ಇಂಡಿಯಾ ಟುಡೇ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಿಎಂ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟುಗೆ ಎಚ್ಡಿಕೆ ಬೆಂಬಲಿಗ ತಿರುಗೇಟು ಕೊಟ್ಟಿದ್ದಾನೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿರುವ ಸದಾನಂದ ಎಂಬಾತ ಎಲ್ಲಿ ಕಾಣೆಯಾದರೋ ದಿನೇಶ್ ಅಮೀನ್ ಮಟ್ಟು ನಾ ಕಾಣೆ ಎಂದು ಲೇವಡಿ ಮಾಡಿದ್ದಾರೆ. ಇಂಡಿಯಾ ಟುಡೇ ಸಮೀಕ್ಷೆ ನೀವು ಮಾಡಿಸಿಲ್ಲ ಎಂಬುದನ್ನು ನಾನು ಒಪ್ಪುತ್ತಿದ್ದೆ, ಆದರೆ ನೀವು ಕೇವಲ ಪತ್ರಕರ್ತರಾಗಿದ್ದಾಗ ಮಾತ್ರ ಎಂದು ಸಮೀಕ್ಷೆಗೆ ತಿರುಗೇಟು ನೀಡಿದ್ದಾನೆ. ಇನ್ನು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾಗಿ ಪರೋಕ್ಷ ರಾಜಕಾರಣಿಯಾಗಿದ್ದೀರಿ, ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ವರ್ಷಗಳೇ ಕಳೆದಿವೆ, ಹೀಗಾಗಿ ಸಮೀಕ್ಷೆಯನ್ನು ಒಪ್ಪಲು ಸಾಧ್ಯವಿಲ್ಲ ಎಂದಿದ್ದಾನೆ. ಸಮೀಕ್ಷೆ ಈ ಬಾರಿ ಜೆಡಿಎಸ್ 30-35 ಸ್ಥಾನ ಗಳಿಸಬಹುದು ಎಂದು ಹೇಳಿತ್ತು. ಒಟ್ಟಾರೆ ಇಂಡಿಯಾ ಟುಡೇ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಫೇಸ್ಬುಕ್ನಲ್ಲಿ ದಿನೇಶ್ ಅಮೀನ್ ಮಟ್ಟುಗೆ ಇದೀಗ ಕಮೆಂಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅವರನ್ನ ಲೇವಡಿ ಕೂಡ ಮಾಡಲಾಗಿರುವಂಥದ್ದು. ನೀವು ಕೇವಲ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಲ್ಲ, ನೀವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದೀರಿ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇದೆ. ಸಮೀಕ್ಷೆಯನ್ನ ನಾನು ಒಪ್ತಾ ಇದ್ದೆ, ಆದರೆ ಈಗೆಲ್ಲ ನೀವು ಪತ್ರಕರ್ತರಾಗಿದ್ದಾಗ ಮಾಡಿದಿದ್ರೆ ಮಾತ್ರ ಅಂತ ಆತ ತಿರುಗೇಟು ಕೊಟ್ಟಿರುವಂಥದ್ದು. ನೀವು ಮಾಧ್ಯಮ ಮುಖ್ಯಮಂತ್ರಿ ಸಲಹೆಗಾರರಾಗಿಲ್ಲ, ನೀವೊಬ್ಬ ಪರೋಕ್ಷ ರಾಜಕಾರಣಿಯಾಗಿದ್ದೀರಿ ಅಂತ ಕುಟುಕಿದ್ದಾನೆ.